ಹೇಳ್ತಾ ಇದ್ದೆ, ಆದರೆ ಸ್ಪಷ್ಟವಾಗಿ ಅದು ಏನು ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾಯಿತು ಏಲಕ್ಕಿ ಕಂಪೆ ಕನ್ನಡದ ಕಂಪು. ಈ ಏಲಕ್ಕಿ ನಾಡಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಿರುವಂತಹ ಸಾಹಿತ್ಯ ಪರಿಷತ್ತಿಗೆ ನನ್ನ ನಮನಗಳು. ಈಗ ಒಂದು ಇಂಡಿಯಾದ ಔಟ್ಲೈನ್ ಮ್ಯಾಪ್ ರೂಪಾಯಿಯ ನಕ್ಷೆ ಹಾಕೊಟ್ಟು ಒಂದು ಎಲಿಮೆಂಟರಿ ಸ್ಕೂಲ್ ಹುಡುಗಿಗೆ ಕರ್ನಾಟಕ ಬರಿ ಅಂತ ಹೇಳಿದ್ರೆ ಅವಳ ಅರೇಬಿಯನ್ ಸಮುದ್ರ ಪಕ್ಕ ಮಂಗಳೂರಿಂದ ಕಾರವಾರವರೆಗೂ ಸ್ಟ್ರೈಟ್ ಲೈನ್ ಹಾಕಿ ಅಲ್ಲಿಂದ 70 ಡಿಗ್ರಿ ಮೇಲೆ ಹೋಗಿ ಅಲ್ಲಿ ಬೀದರ್ನ ಮುಟ್ಟಿ ಅಲ್ಲಿಂದ ಕೆಳಗೆ ರಾಯಚೂರಿಗೆ ಬಂದು ಅಲ್ಲೊಂದು ಸಣ್ಣ ಕರು ತಗೊಂಡು ಚಿಕ್ಕಬಳ್ಳಾಪುರ ಬಂದು ಇನ್ನೂ ಈ ಕಡೆ ಬಂದು ಚಾಮರಾಜನಗರ ಅಲ್ಲಿಂದ ಕೋಲಿಂದ ಮತ್ತೆ ಮಂಗಳೂರು ಹೋಗಿ ಒಂದು ಆತ್ಮೀಯವಾದ ಅವರೇಕಾಯಿ ಶೇಪಲ್ಲಿ ನಮ್ಮ ರಾಜ್ಯವನ್ನು ತೋರಿಸ್ತಾಳೆ. ಅದು ಕರ್ನಾಟಕ ನಿಜ. ಆದರೆ ಕನ್ನಡದ ಬಗ್ಗೆ ಎಲ್ಲಲ್ಲಿ ಆಸಕ್ತಿ ಇದೆಯೋ, ಎಲ್ಲೋ ಅಲಾಸ್ಕಾಲಿ ಅಕ್ಕ ಮಹಾದೇವಿ ಬಗ್ಗೆ ಯಾರೊಬ್ಬರು ಅಧ್ಯಯನ ಮಾಡ್ತಿರ್ಬೋದು, ಎಲ್ಲೋ ಬೆಲ್ಜಿಯಂ ಯಾರೋ ಬಿಸಿಬೇಳೆಬಾತ್ ತಿಂತಿರ್ಬೋದು, ಎಲ್ಲೋ ಕೆನಡಾಲ್ಲಿ ಯಾರೋ ಕನಕದಾಸನ ಗೀತೆಗಳ ಬಗ್ಗೆ ಆಸಕ್ತಿ ತೋರಿಸ್ಬೋದು, ಅಥವಾ ಡೆನ್ಮಾರ್ಕ್ ಅಲ್ಲಿ ಡೋಲ್ ಕುಣಿತಕ್ಕೆ ನೃತ್ಯ ಮಾಡ್ತಿರ್ಬೋದು ಅಲ್ವಾ. ಎಲ್ಲೆಲ್ಲಿ ಕನ್ನಡದ ಬಗ್ಗೆ ಕುತೂಹಲ ಇದೆಯೋ, ಎಲ್ಲೆಲ್ಲಿ ಕನ್ನಡದ ಬಗ್ಗೆ ಪ್ರೀತಿ ಇದೆಯೋ, ಎಲ್ಲೆಲ್ಲಿ ಕನ್ನಡದ ಬಗ್ಗೆ ಒಂದು ಆಸಕ್ತಿ ಇದೆಯೋ ಅದೆಲ್ಲ ಸೇರಿ ಕನ್ನಡ ಲೋಕ ಆಗುತ್ತೆ. ಆ ಕನ್ನಡ ಲೋಕ ಅನ್ನೋದು ವಿಶ್ವವ್ಯಾಪ್ತಿ ಇರುವಂತ ವಿಸ್ಮಯ ಅಲ್ವಾ. ಆ ಕನ್ನಡ ಲೋಕ ಒಂದು ಕಡೆ ನಾನು ಹೇಳಿದ್ದು ಜಾಗ್ರಫಿಕಲಿ, ನೀವು ಐತಿಹಾಸಿಕವಾಗಿ ನೋಡೋದಾಗಿದ್ರೆ ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಸಾಹಿತಿಗಳು, ಇದಕ್ಕೂ ಮುಂಚೆ ನಮ್ಮ ಜ್ಞಾನಪೀಠ ವಿಜೇತರು, ಅದಕ್ಕೂ ಹಿಂದೆ ಹೋದರೆ ಬಸವಣ್ಣವರು, ಅದಕ್ಕೂ ಹಿಂದೆ ರನ್ನ ಪಂಪ, ಹೀಗೆ 2000 ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಲೋಕ ಅದು. ಇನ್ನೊಂದು ಕಡೆ ಭಾವನಾತ್ಮಕವಾಗಿ ನಮ್ಮ ಕಾಡುಗಳು, ನಮ್ಮ ನದಿಗಳು, ನಮ್ಮ ಪಕ್ಷಿ ಪ್ರಾಣಿಗಳು, ನಮ್ಮ ಕೋಟೆಗಳು, ನಮ್ಮ ಕಟ್ಟಡಗಳು, ನಮ್ಮ ಅರಮನೆಗಳು, ನಮ್ಮ ಕವಿಗಳು, ನಮ್ಮ ರಾಜರು, ನಮ್ಮ ಕಲಾವಿದರು, ನಮ್ಮ ಚಲನಚಿತ್ರ, ನಮ್ಮ ಯಕ್ಷಗಾನ, ನಮ್ಮ ರಂಗಭೂಮಿ, ನಮ್ಮ ಆಡಳಿತ, ನಮ್ಮ ವ್ಯಾಪಾರ, ನಮಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು, ನಾನು ನೀವು ನಾವೆಲ್ಲರೂ ನಮ್ಮವರೆಲ್ಲ ಸೇರಿ ಒಂದು ಭಾವನೆ ಬರುತ್ತಲ್ಲ, ಅದೇ ಈ ಕನ್ನಡ ಲೋಕ ಅನ್ನೋ ಲೋಕದ ಉಸಿರು. ಅದನ್ನು ಸಂಭ್ರಮಿಸುವಂತಹ ಕ್ಷಣನೇ ಈ ಕನ್ನಡ ಸಾಹಿತ್ಯ ಸಮ್ಮೇಳನ.